ಸರಿ ಇದು ಕೊನೆಯದಾಗಿ ಬಜೆಟ್ ಕೊನೆಯ ದಿವಸ ಇವತ್ತು ಚರ್ಚೆ ಆಗಿರುವಂತಹ ವಿಚಾರ ಏನಂದ್ರೆ ಕಾಂಗ್ರೆಸ್ನ ನಾಯಕರು ನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಇರತಕ್ಕಂತಹ ರೀಡು ವಿಚಾರವಾಗಿ ಚರ್ಚೆ ಆಯಿತು. ಏನೋ ಖಾದರ್ ಅವರ ಮೆನ್ಷನ್ ಮಾಡ್ತಾರೆ, ಯಾಕೆ ನೀವು ಅದನ್ನ ತಂದಿಲ್ಲ ಅದೇ ಅಧಿವೇಶನಕ್ಕೆ ಅಂತ ಕೊನೆಯ ದಿವಸ. ಒಂದೇನಂತಂದ್ರೆ ಬಹಳ ಸರಿ ನಮ್ಮ ತರ ಪಾತಿರ್ವತ್ಯನೇ ಇರುವ ಜನ ಇನ್ಯಾರೂ ಇಲ್ಲ ಅನ್ನೋ ತರ ವಿಪಕ್ಷದ ವೇದಿಕೆಗಳಲ್ಲಿ ಮಾತಾಡ್ತಿದ್ರು ಅವರು. ಸಿದ್ದರಾಮಯ್ಯನವರು ಒಳಗೊಂಡಂತೆ ನಾವೆಲ್ಲ 100% ಪರಿಶುದ್ಧರು ಅಂಥೇಳಿ ಈಗ ಅವರು ಪರಿಶುದ್ಧರು ಅಂತಲೇ ಭಾವಿಸೋಣ. ನಾನು ಯಾಕೆಂದರೆ ತನಿಖೆ ಆಗದೆ ಆರೋಪಿ ಅಂತ ಕಟಕಟಿಗೆ ನಾನು ನಿಲ್ಲಿಸೋ ಕೆಲಸ ಮಾಡೋದಿಲ್ಲ. ಆದರೆ ಒಂದು ಮಾತು ಕೇಳೋಕ್ಕೆ ಬಯಸ್ತೇನೆ. 8,000 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಅಂತ ಕೆಂಪಣ್ಣ ಆಯೋಗ 852 ಎಕರೆ ರೀಡು ಹೆಸರಿನಲ್ಲಿ ಕೆಲವರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಡಿನೋಟಿಫಿಕೇಶನ್ ಮಾಡಿದ್ದಾರೆ ಮತ್ತು 8,000 ಕೋಟಿಗೂ ನಷ್ಟ ಆಗಿದೆ ಅಂತ ಆದಮೇಲೆ ಸಿದ್ದರಾಮಯ್ಯನವರಂತ ಕರ್ನಾಟಕದ ಬಗ್ಗೆ ಕಾಳಜಿ ಇರುವಂಥ ಕಾವಲುಗಾರನಂತೆ ರಕ್ಷಣೆ ಮಾಡುವ, ಖಜಾನೆಯ ಕಾವಲುಗಾರರಂತೆ ರಕ್ಷಣೆ ಮಾಡುವ, 13 ವರ್ಷಗಳಿಗೂ ಹೆಚ್ಚು ಕಾಲ ಹಣಕಾಸು ಖಾತೆ 13 ವರ್ಷ ಹಣಕಾಸು ಖಾತೆ ಸಚಿವರಾಗಿ ಬಜೆಟ್ ಮಂಡಿಸಿದಂಥ ಖ್ಯಾತಿ ಇರತಕ್ಕಂಥವರು ನಷ್ಟ ಆಗಿದೆ ಅಂತ ಕೆಂಪಣ್ಣ ಆಯೋಗ ಹೇಳಿದೆ. ನಷ್ಟ ಮಾಡಿದವ್ರು ಯಾರು? ಅವ್ರ ಮೇಲೆ ಯಾಕೆ ಕ್ರಮಕ್ಕೆ ಅವ್ರು ಕ್ಯಾಬಿನೆಟ್ನಲ್ಲಿ ಆಗ್ರಹಿಸಲಿಲ್ಲ, ನಿರ್ಣಯ ತಗೊಳ್ಳಲಿಲ್ಲ? ಆ ನಿರ್ಣಯ ತಗೊಳ್ಳದೇ ಇರೋದು ಸಂಶಯಕ್ಕೆ ಎಡೆಮಾಡುತ್ತೆ. ಅವ್ರ ಕ್ಯಾಬಿನೆಟ್ನಲ್ಲಿ ಮುಂದಿನ ಕ್ರಮವನ್ನು ಕೈಗೊಂಡು ಬಿಟ್ಟಿದ್ರೆ ತಪ್ಪಿತಸ್ಥರು ಅಧಿಕಾರಿಗಳು ಮಾಡಿದ್ರು ತಪ್ಪೇ, ರಾಜಕಾರಣಿಗಳು ಮಾಡಿದ್ರು ತಪ್ಪೇ, ಯಾರ್ದಾರು ಮರ್ಜಿಗೆ ಮಾಡಿದ್ರು ತಪ್ಪೇ. ನಷ್ಟ ಆಗಿರೋದು ಕರ್ನಾಟಕ ರಾಜ್ಯಕ್ಕೆ, ನಷ್ಟ ಆಗಿರೋದು ಕರ್ನಾಟಕ ರಾಜ್ಯಕ್ಕೆ. ಯಾಕೆ ಕ್ರಮ ತಗೊಳ್ಳಲಿಲ್ಲ? ಆ ಕ್ರಮ ತಗೊಳ್ಳದೇ ಇರೋದು ಸಂಶಯಕ್ಕೆ ಎಡೆ ಮಾಡುತ್ತೆ ಅವ್ರ ನಿಲುವು. ನೋಡಿ, ಒಂದು ಕೇಳ್ತೀನಿಲ್ಲ, ಕ್ಯಾಬಿನೆಟ್ ಮುಂದೆ ಬಂದಿದ್ದು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಆ ಕೆಂಪಣ್ಣ ವರದಿಯ ಏನು ಕಂಟೆಂಟ್ಸು ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಅವರು ನಿಜವಾದ ಕಾವಲುಗಾರಾಗಿದ್ದರೆ, ಅವರು ಪಾರದರ್ಶಕವಾಗಿಯೇ ಇದ್ದಿದ್ದರೆ, ಪ್ರಾಮಾಣಿಕವಾಗಿಯೇ ಇದ್ದಿದ್ದರೆ ನಿರ್ದಾಕ್ಷಿಣ್ಯ ಕ್ರಮವನ್ನು ತಗೊಳ್ತಿದ್ರು. ಯಾಕೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿಲ್ಲ? ಆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳದೇ ಇರೋದ್ರಿಂದ ಸಂಶಯದ ಬೆಟ್ಟು ಅವ್ರ ಸರ್ಕಾರದ ಕಡೆಗೆ ಹೋಗುತ್ತೆ. ಅವ್ರ ಸರ್ಕಾರವೇ, ಕಾಂಗ್ರೆಸ್ ಪಾರ್ಟಿಯೇ 8,000 ಕೋಟಿಯ ನಷ್ಟಕ್ಕೆ, ಲೂಟಿಗೆ ಕಾರಣ ಆಗಿದೆ ಅನ್ನುವಂಥದ್ದು ನನ್ನ ಆರೋಪ. ಮತ್ತು ನಷ್ಟ ಆಗಿರ್ತಕ್ಕಂಥದ್ದು ಅವರ ಆಡಳಿತದ ಅವಧಿಯಲ್ಲಿ. ಈಗ ಅವರು ಮುಚ್ಚಿಟ್ಟಿದ್ದು ಈಗ ಬಹಿರಂಗಗೊಂಡಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ನೀವು ಬಹಿರಂಗಗೊಳಿಸಿದಿರಿ, ಅದು ಸ್ವಾಗತಾರ್ಹ. ನೀವು ಇಲ್ಲಿಂದ ಮುಂದಕ್ಕೆ ಕ್ರಮ ತೆಗೆದುಕೊಳ್ಳೋದ್ರ ಮೂಲಕ ಉಪ್ಪು ತಿಂದವನು ನೀರು ಕುಡಿಬೇಕು, ತಪ್ಪು ಮಾಡಿದವನು ಶಿಕ್ಷೆ ಆಗಬೇಕು, ಯಾವುದೇ ಮುಲಾಜನ್ ತೋರಿಸ್ಬಾರ್ದು, ಕ್ರಮ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಎಲೆಕ್ಷನ್ ಟೈಮಲ್ಲಿ ನೋಡಿ, ಒಂದೇನಂತಂದರೆ ಯಾವ ಸಂದರ್ಭದಲ್ಲಿ ಕೆಲವೊಮ್ಮೆ ಸತ್ಯಾಸತ್ಯತೆಗಳು ಹೊರಗೆ ಬರೋದಕ್ಕೆ ಸಮಯ ತಗೊಳ್ಬೋದು. ಇಲ್ಲ, ಸತ್ಯ ಈಗ ವರದಿ ಇದೆ, ಎಲ್ಲವೂ ಇದೆ, ಸದನದ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಏನ್ ಕಷ್ಟ ಆಗಿತ್ತು ನಿಮ್ಗೆ? ನೈತಿಕತೆಯ ಪ್ರಶ್ನೆಗಳನ್ನ ಕಾಂಗ್ರೆಸ್ ಮುಂದಿಟ್ಟು ನೀವು ನಾನು ಹೇಳಿದ್ನಲ್ಲ, 4 ವರ್ಷ ಹೊರಗೆ ತೆಗೆದೇ ಇದ್ದಿದ್ದು ನಮ್ಮ ತಪ್ಪು ಅಂದ್ರೆ ಆ ತಪ್ಪನ್ನು ನಾವು ಒಪ್ಕೊಳ್ಳಕ್ಕೆ ತಯಾರಿದ್ದೇವೆ. ಅದೇ ರೀತಿ ಕ್ಯಾಬಿನೆಟ್ ಒಳಗೆ ಚರ್ಚೆ ನಡೆದಾಗ 8,000 ಕೋಟಿ ನಷ್ಟ ಆಗಿದೆ ಅನ್ನೋದು ಉಲ್ಲೇಖ ಅವ್ರ ಗಮನಕ್ಕೆ ಬಂದಮೇಲೂ ಕೂಡ ಮುಚ್ಚಿಟ್ಟಿದ್ದು ಮಹಾಪರಾಧ. ಮತ್ತು ನಡೆದಿರೋದೆಲ್ಲವೂ ಕೂಡ ನಾನು ಒಂದೇ ಒಂದು ಪೈಸೆ ತಿಂದಿಲ್ಲ ಅಂತಾರಲ್ಲ, ಅಂಥವ್ರ ಕಾಲದಲ್ಲೇ 8,000 ಕೋಟಿ ಇದರಲ್ಲಿ ನಷ್ಟ ಆಗಿರೋದು. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.